ಬೆಳಗ್ಗೆ ಸಮಯದಲ್ಲಿ ಹಾಲು ಸಿಗ್ಬೇಕು ಸಿಗುತ್ತೆ ಅನ್ನೋದು ನಾವು ಕೇಳಿದ್ವಿ. ಆದ್ರೆ ಇಲ್ಲಿ ಬೆಳ್ಳಂ ಬೆಳಗ್ಗೆ ಆಗ್ತಾ ಇದ್ದಂತೆಯೇ ಆಲ್ಕೋಹಾಲ್ ಸಿಗ್ತಾ ಇದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಬೆಳಗ್ಗೆ 6 ಗಂಟೆಗೆ ಮದ್ಯದ ಅಂಗಡಿಗಳು ಓಪನ್ ಆಗ್ತಾ ಇದಾವೆ. ಹಾಲು ಸಿಗಬೇಕಾದಂತಹ ಸಮಯದಲ್ಲಿ ಆಲ್ಕೋಹಾಲ್ ಸಿಗ್ತಾ ಇದೆ. ಕಣ್ಣು ಮುಚ್ಚಿ ಕುಳಿತಂತಹ ಅಬಕಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಮೌನಕ್ಕೆ ಯಾಕೆ ಶರಣಾಗಿದ್ದಾರೆ ಅನ್ನುವಂಥದ್ದು ಬಡ ಕುಟುಂಬದಿಂದ ಬಂದಂತಹ ಮಾತುಗಳು ಇದು. ತಾಲೂಕು ಕೇಂದ್ರ ಬಸ್ ನಿಲ್ದಾಣ ಎದುರೆ ಬೆಳ್ಳಂ ಬೆಳಗ್ಗೆ ಬಾರ್ಗಳು ಓಪನ್ ಆಗ್ತಾ ಇದಾವೆ ನೋಡಿ. ಇದರಿಂದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗದೆ ಮದ್ಯದ ಅಮಲಿನಲ್ಲೇ ಕಾಲ ಕಳೀತಾ ಇದ್ದಾರೆ. ಬೆಳ್ಳಂ ಬೆಳಗ್ಗೆ ಬಡ ಕುಟುಂಬಗಳಿರ್ತವೆ, ಏನಾದ್ರೂ ಕೆಲಸಕ್ಕೆ ಹೋಗ್ಬೇಕಾಗತ್ತೆ. ಆದ್ರೆ ಬಡ ಕುಟುಂಬಗಳು ಇಲ್ಲಿ ಬೀದಿ ಪಾಲಾಗ್ತಾ ಇದ್ದಾವೆ. ಬೆಳಗ್ಗೆ ಸಮಯದಲ್ಲಿ ಹಾಲು ಸಿಗುತ್ತೆ ಅಂತ ನಾವು ಕೇಳ್ತೀವಿ, ಆದ್ರೆ ಇಲ್ಲಿ ಈ ಜಾಗದಲ್ಲಿ ಬೆಳ್ಳಂ ಬೆಳಗ್ಗೆನೆ 6 ಗಂಟೆ ಆಗ್ತಾ ಇದ್ದಂಗೆನೆ ಆಲ್ಕೋಹಾಲ್ ಸಿಗ್ತಾ ಇದೆ. ಮದ್ಯದ ಅಂಗಡಿ ವ್ಯಾಪಾರಸ್ಥರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಬೆಳಗ್ಗೆ 6 ಗಂಟೆಗೆ ಒಂದು ರೇಟ್ ಇಟ್ಟಿರ್ತಾರೆ, ಆಮೇಲೆ ಮತ್ತೊಂದು ರೇಟ್ ಅನ್ನ ಇಡ್ತಾರೆ. ಯಾಕೆ ಅಂದ್ರೆ ಇದೆಲ್ಲ ತಿಳಿದಂತಹ ಅಬಕಾರಿ ಅಧಿಕಾರಿಗಳು ಅಲ್ಲೇನು ಕಟ್ಟುನಿಟ್ಟಿನ ನಿಯಮಗಳು ಇರ್ತವೆ, ನಿಯಮಗಳನ್ನ ಪಾಲಿಸಬೇಕಾದಂತವ್ರು ಯಾಕೆ ಪಾಲಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಕಣ್ಣು ಮುಚ್ಚಿ ಕುಳಿತಂತಹ ಅಬಕಾರಿ ಅಧಿಕಾರಿಗಳು, ಯಾಕಂದ್ರೆ ಅದಕ್ಕೆ ಒಂದು ನಿಯಮ ಇರುತ್ತೆ, ಆ ನಿಯಮವನ್ನ ಮೀರಿ ಈ ಬಾರ್ ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ, ಹಾಗೆ ಕದ್ದು ಮುಚ್ಚಿ ಸಪ್ಲೈ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಕೇಳಿದ್ವಿ. ತಾಲೂಕು ಕೇಂದ್ರ ಬಸ್ ನಿಲ್ದಾಣ ಎದುರೆ ಬೆಳ್ಳಂ ಬೆಳಗ್ಗೆ ಬಾರ್ ಓಪನ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಾದ್ರೂ ಕೂಡ ಹೀಗೆ ಬಾರ್ ಓಪನ್ ಮಾಡೋದ್ರಿಂದ ಬಡ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ. ಇದರಿಂದ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗದೆ ಮದ್ಯದ ಅಂಗಡಿಯಲ್ಲೇ ಕಾಲ ಕಳೆಯುವಂತಾಗ್ತಾ ಇದೆ. ಇದರಿಂದ ನಮ್ಮ ಬಡ ಕುಟುಂಬ ಏನಾಗುತ್ತೆ, ಬೀದಿಗೆ ಬರುವುದು ಒಂದೇ ಒಂದು ದಾರಿಯಾಗಿ ಉಳಿದಿರುತ್ತೆ. ಹಾಗಾಗಿ ಇದಕ್ಕೆ ಏನು ಸಮಯ ನಿಗದಿ ಮಾಡಿರ್ತೀರಿ, ಬಾರ್ಗಳು ಓಪನ್ ಮಾಡ್ಲಿಕ್ಕೆ 10 ಗಂಟೆಯಿಂದ ಬಾರ್ ಓಪನ್ ಮಾಡ್ಬೇಕಾಗಿರುತ್ತೆ, ಆದ್ರೆ ಇಲ್ಲಿ 6 ಗಂಟೆಯಿಂದನೇ ಬಾರ್ ಓಪನ್ ಮಾಡಿದ್ರೆ ನಮ್ಮ ಗತಿ ಏನಾಗುತ್ತೆ? ಇದಕ್ಕೆ ಪೂರಕವಾಗಿ ಅಬಕಾರಿ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕು. ಎಲ್ಲೆಲ್ಲಿ ಬಾರ್ಗಳು ಓಪನ್ ಆಗ್ತವೆ ಎಲ್ಲ ಕಡೆಗೂ ಒಂದೊಂದು ಕಡೆಗೆ ವಿಸಿಟ್ ಅನ್ನ ಕೊಡ್ಬೇಕು. ಯಾರು ನಿಯಮ ಇಲ್ಲಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಆ ಅಂಗಡಿಗಳಿಗೆ ನೀವು ದಂಡ ಹಾಕಿದ್ರೆ ಮಾತ್ರ ಇಂತಹ ಘಟನೆಗಳು ಇಲ್ಲಿ ಕಂಡು ಬರಲ್ಲ ಅನ್ನೋದು ಇಲ್ಲಿ ಬಡ ಕುಟುಂಬದವರು ಹೇಳ್ತಾ ಇರೋದು. ಅಂತಂದ್ರೆ ಬರೀ ಇದು ಬಡ ಕುಟುಂಬಗಳಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಎಲ್ರಿಗೂ ಕೂಡ ಇದು ರೂಲ್ಸ್ ಇದ್ದೇ ಇರುತ್ತೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನೊಳಗೆ ಸುಮಾರು 17-18 ಬಾರ್ ಮತ್ತು ವೈನ್ ಶಾಪ್ಗಳು ಇಲ್ಲಿ ನಡೀತಾವೆ. ಮತ್ತು ಮುಖ್ಯ ಯಾವುದೇ ರೀತಿಯಾದಂಥ ಸರ್ಕಾರದ ಆದೇಶವನ್ನು ಪಾಲಿಸೋದ್ರೊಳಗೆ ಕಿಂಚಿತ್ತು ಕಾಳಜಿ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ 5:30 ಗಂಟೆಗೆ ಇವರು ಬಾರ್ ಮತ್ತು ವೈನ್ ಶಾಪ್ಗಳನ್ನು ಓಪನ್ ಮಾಡ್ತಾರೆ. ಇಂಥ ಸಂದರ್ಭದೊಳಗೆ ಬೈಲಹೊಂಗಲದಲ್ಲಿ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗುವಾಗ ಅದಕ್ಕಿಂತ ಮುಂಚಿತವಾಗಿ 6 ಗಂಟೆಗೆ ಇವರು ಸೆರೆಯನ್ನು ಕುಡಿದು ನಶೆಯಲ್ಲಿ ತೇಲಾಡ್ತಾ ಇದ್ದಾಗ ಇವರು ಕೆಲಸನೂ ಆಗುವುದಿಲ್ಲ ಮತ್ತು ದುಡಿಯಕ್ಕೂ ಹೋಗುವಂಥ ಸಂದರ್ಭ ನಿರ್ಮಾಣ ಆಗ್ತಾ ಇಲ್ಲ. ಅದಕ್ಕಾಗಿ ಈ ಬಾರ್ ಮತ್ತು ವೈನ್ ಶಾಪ್ಗಳನ್ನು ಸರ್ಕಾರದ ಆದೇಶದ ಪ್ರಕಾರ ಎಷ್ಟು ಗಂಟೆಗೆ ಓಪನ್ ಮಾಡಬೇಕು ಮತ್ತು ಎಷ್ಟು ಗಂಟೆಗೆ ಕ್ಲೋಸ್ ಮಾಡಬೇಕು ಅನ್ನೋದು ಸರ್ಕಾರದ ಆದೇಶ ಇದ್ದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಈ ಬಾರ್ ಮತ್ತು ವೈನ್ ಶಾಪ್ಗಳ ಕಡೆ ಗಮನ ಹರಿಸ್ತಾ ಇಲ್ಲ. ಮತ್ತು ರೋಡ್ಗೆ ಮೇನ್ ರೋಡ್ಗಳಲ್ಲೇ ಈ ಬಾರ್ ಮತ್ತು ವೈನ್ ಶಾಪ್ಗಳು ಇರೋದರಿಂದ ಇಲ್ಲಿ ದಿನನಿತ್ಯ ಇದಕ್ಕೆ ಸಂಬಂಧಪಟ್ಟಂಥ ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಇನ್ನೂ ಅನೇಕ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ಅದೇ ರಸ್ತೆಯ ಮುಖಾಂತರ ಹಾದು ಹೋಗ್ತಾರೋ. ಇವು ಬೆಳಗ್ಗೆ 6 ಗಂಟೆಗೆ ತೆಗೆದದ್ದನ್ನು ತಮ್ಮ ಕಣ್ಣಾರೆ ನೋಡಿದರೂ ಕೂಡ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಒಂದು ಮುತುವರ್ಜಿ ವಹಿಸ್ತಾ ಇಲ್ಲ. ಇದರಿಂದ ನಮ್ಮ ಬೈಲಹೊಂಗಲ ಸಾರ್ವಜನಿಕರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ. ಎಲ್ಲ ಕೂಲಿ ಕಾರ್ಮಿಕರು ತಮ್ಮ ದುಡಿದಂಥ ಹಣವನ್ನು ಈ ಸರಾಯಿಗೆ
ವ್ಯಯ ಮಾಡಿ ಮನೆಯಲ್ಲಿ ಬಡ ಮಕ್ಕಳಿಗೆ ಮತ್ತು ಹೆಂಡತಿಯನ್ನು ಉಪವಾಸ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಮತ್ತು ಇಷ್ಟೆಲ್ಲ ಅಂಗಡಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಬೈಲೊಂಗನಲ್ಲಿ ಇದ್ದರೂ ಕೂಡ ಮತ್ತೊಂದು ವೈನ್ ಶಾಪ್ ಮತ್ತು ಎಮ್ ಎಸ್ ಎಲ್ ಅಂಗಡಿಯನ್ನು ಓಪನ್ ಮಾಡೋದರಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಮತ್ತು ಈ ಎಲ್ಲ ಒಂದು ವಿಷಯವನ್ನು ಅಧಿಕಾರಿಗಳು ಗಮನದಲ್ಲಿ ಇಟ್ಕೊಂಡು ಈ ಕೂಲಿ ಕಾರ್ಮಿಕರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಆ ಮಕ್ಕಳು ಮತ್ತು ಆ ಹೆಂಡರು ಬೀದಿಗೆ ಬರುವಂಥ ಪರಿಸ್ಥಿತಿ ಇದ್ದಾಗ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರದ ಆದೇಶದ ಪ್ರಕಾರ ಬೆಳಿಗ್ಗೆ 9 ಮತ್ತು 10 ಗಂಟೆಗೆ ಓಪನ್ ಮಾಡಬೇಕು, ರಾತ್ರಿ 10 ಗಂಟೆ ಒಳಗಡೆ ಕ್ಲೋಸ್ ಮಾಡಬೇಕಂತ ಸರ್ಕಾರ ಆದೇಶವನ್ನು ನಿಯಮಾನುಸಾರ ಈ ಅಧಿಕಾರಿಗಳು ಪಾಲಿಸಬೇಕಂತ ನಾನಿವತ್ತು ನಾವು ಹೋದಾಗ ನಮಗೆಲ್ಲ ಜನರು ಮಾತಾಡೋದು ನಮ್ಗೆ ಗೊತ್ತಾಗ್ತಿರುತ್ತೆ. ಬೆಳಿಗ್ಗೆ ಅದಕ್ಕೆ ಶರಿ ಏನಾರ ಸಿಗುತ್ತೆ ನೀವು ಬೈಲೊಂಗಕ್ಕೆ ಹೋಗಬೇಕು, ಜನರಿಗೆ ನಮ್ಮಲ್ಲಿ ಮಾತಾಡ್ತಾರೆ. ಅದಕ್ಕೆ ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ವಹಿಸಬೇಕು. ಮತ್ತು ಹಳ್ಳಿಗಳಲ್ಲಿ ಸಿಕ್ಕಾಪಟ್ಟಿ ನಂಬರ್ ಶರಿ ಮಾಡ್ತಾರೆ, ಅದ್ರ ಬಗ್ಗೆನೂ ಅಧಿಕಾರಿಗಳು ಗಮನ ವಹಿಸಲ್ಲ. ಅದಕ್ಕೆ ಮುಂಚಿತವಾಗಿ ಇವರು ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಅವ್ರಿಗೂ ಚಲೋ, ಸಾರ್ವಜನಿಕರಿಗೂ ಚಲೋ ಆಗ್ತಕ್ಕಂಥ ನನ್ನ ಅಭಿಪ್ರಾಯ. ನಮ್ಮ ಹೆಸರು ಸಂಜೀವ್ ಮುರುಗಡೆ ಅಂತ, ಸಮಾಜ ಕಾರ್ಯಕರ್ತರು. ಎಸ್ಸಿ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಈರನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈರನಗೌಡ, ಈಗ ಬೆಳಗ್ಗೆ ಆಗ್ತಾ ಇದ್ದಂತೆ ಹಾಲು ಸಿಗ್ಬೇಕಾದಂತಹ ಸಮಯ, ಆದ್ರೆ ಇಲ್ಲಿ ಆಲ್ಕೋಹಾಲ್ ಸಿಗ್ತಾ ಇದೆ ಅಲ್ಲ, ಏನಿದೆ ಮಾಹಿತಿ? ಸ್ಮಿತಾ, ಇದು ಬೆಳಗ್ ಜಿಲ್ಲೆ ಬೈಲಮ್ಮ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಹಾಲು ಸಿಗಬೇಕಾದ ಸಮಯದಲ್ಲಿ ಆಲ್ಕೋಹಾಲ್ ಸಿಗುತ್ತೆ ಅಂದ್ರೆ ಇದೊಂದು ದುರ್ದೈವ ಎಂದೇ ಹೇಳಬಹುದು. ಸರ್ಕಾರದ ನಿಯಮವನ್ನು ಪಾಲನೆ ಮಾಡದೆ ಬೆಳ್ಳಂ ಬೆಳಗ್ಗೆ 6 ಗಂಟೆ ಮತ್ತು 7 ಗಂಟೆಗೆ ಬಾರ್ಗಳು ಓಪನ್ ಆಗೋದ್ರಿಂದ ಬಡ ಕುಟುಂಬಗಳು ಬೀದಿ ಬರುವಂತ ಪರಿಸ್ಥಿತಿ ಆಗಿದೆ. ಅಧಿಕಾರಿಗಳು ಯಾಕೆ ಇದಕ್ಕೆ ಬೇಜವಾಬ್ದಾರಿ ತೋರ್ತಿದ್ದಾರೆ ಎಂಬುದು ಗೊತ್ತಾಗ್ತಿಲ್ಲ. ಓಕೆ, ಈಗ ಒಂದು ಕನ್ಫ್ಯೂಷನ್, ಇಲ್ಲಿ ಏನಾದ್ರೂ ಕದ್ದು ಮುಚ್ಚಿ ಈ ತರ ಮಾರಾಟ ಮಾಡ್ತಾ ಇದಾರ ಅಥವಾ ರಾಜಾರೋಷವಾಗಿ ಯಾರಾದ್ರೂ ಬರ್ಲಿ ಏನಾದ್ರೂ ಮಾಡ್ಕೊಳ್ಳಿ ಅನ್ನುವಂತ ರೀತಿ ಕಾಣ್ತಾ ಇದೆಯಾ? ಇದರಲ್ಲಿ ಕದ್ದು ಮುಚ್ಚಿ ಅಂತ ಏನು ಹೇಳಕ್ ಬರಲ್ಲ ಮಿತ್ರ. ಇದು ಮೇನ್ ರೋಡ್ ಗೆ ಇರುವಂತ ಬಾರ್ಗಳು ಬೆಳಗ್ಗೆ 6 ಗಂಟೆ ಮತ್ತು 7 ಗಂಟೆಗೆ ಓಪನ್ ಆಗಿ ಬಿಡ್ತವೆ. ಅಬಕಾರಿ ಇಲಾಖೆಯವರು ಬಂದಿದ್ರ? ಅಬಕಾರಿ ಅಧಿಕಾರಿಗಳು ಇವರಿಗೆ ಅವ್ರ ಗಮನಕ್ಕೆ ಬಂದಿದೆಯಾ ಏನಿಲ್ಲ ಗೊತ್ತಿಲ್ಲ ಮಿತ್ರ. ಇನ್ನು ಮುಂದೆ ನಮ್ಮ ಅಮೋಘ ನ್ಯೂಸ್ ಪ್ರಸಾರವಾದ ಮೇಲೆ ಅಬಕಾರಿ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೋ ಏನೋ, ಏನ್ ಮಾಡ್ತಾರೆ ಎಂಬುದು ಕಾದು ನೋಡ್ಬೇಕು ಮಿತ್ರ. ಓಕೆ ಈರನಗೌಡ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಇವೆಲ್ಲ ಮೈನ್ ರೋಡ್ಗೆ ಇರುವಂತದ್ದು ಮದ್ಯದ ಅಂಗಡಿಗಳು, ಹಾಗಾಗಿ ಅವ್ರಿಗೇನು ಕದ್ದು ಮುಚ್ಚಿ ಅನ್ನೋದೇನಿಲ್ಲ, ಬಹಳ ರಾಜಾರೋಷವಾಗಿ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಅಬಕಾರಿ ಅಧಿಕಾರಿಗಳು ಕೂಡ ಇನ್ನು ಮುಂದೆ ಸುದ್ದಿ ಬಿತ್ತರಿಸಿದ ನಂತರದಲ್ಲಿ ಏನಾದರೂ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಬಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡ್ರೆ ಬಡ ಕುಟುಂಬಗಳು ಕೂಡ ಬೀದಿಗೆ ಬರುವಂತದ್ದು ನಾವು ತಡೆ ಹಿಡಿಬಹುದು. ಮದ್ಯದ ಅಂಗಡಿ ವ್ಯಾಪಾರಸ್ಥರಿಗೆ ಇಲ್ಲಿ ಹೇಳೋರು ಕೂಡ ಇಲ್ಲ, ಕೇಳೋರು ಇಲ್ಲ ಅನ್ನುವಂಥದ್ದು ವಾತಾವರಣ ಇಲ್ಲಿ ಬೆಳೆದಿದೆಯಂತೆ. ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಒಂದು ರೇಟ್ ಇಟ್ಟಿರ್ತಾರೆ, ಮತ್ತೆ ಆಮೇಲೆ ಮತ್ತೊಂದು ರೇಟ್ ಇಟ್ಟಿರ್ತಾರೆ. ಇದರಿಂದ ಒಂದಷ್ಟು ಜನರಿಗೆ ಇಲ್ಲಿ ಅಂದ್ರೆ ಒಂದಷ್ಟು ಕುಟುಂಬಗಳು ಇಲ್ಲಿ ಬೀದಿಗೆ ಬರುವಂತಹ ಸಾಧ್ಯತೆ ಇದೆ. ಇದೆಲ್ಲ ಸುದ್ದಿ ಕಂಡಂತಹ ಅಬಕಾರಿ ಇಲಾಖೆಯವರು ಸ್ಥಳಕ್ಕೆ ಭೇಟಿಯನ್ನ ನೀಡ್ತಾರಾ ಇಲ್ವಾ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ.